ಆತ್ಮೀಯರೇ ನಮಸ್ಕಾರ ಮತ್ತೊಂದು ಭಾನುವಾರ ಮತ್ತೊಂದು ಸಾಹಿತ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ದಿನ ಅತ್ಯಂತ ಭಾರವಾದ ಹೃದಯದಲ್ಲಿ ನಾನು ಕೂತಿದ್ದೇನೆ ನಮ್ಮೆಲ್ಲರ ನೆಚ್ಚಿನ ಕವಿ ದಲಿತ ಕವಿ ಅಂತಾನೆ ಪ್ರಸಿದ್ಧರಾಗಿದ್ದಂತಹ ಸಾಮಾಜಿಕ ಹೋರಾಟಗಳಲ್ಲಿ ಬಂಡಾಯದ ಹೋರಾಟಗಳಲ್ಲಿ ಮೊಟ್ಟ ಮೊದಲಿಗೆ ದನಿ ಎತ್ತಿದಂತಹ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ ಆದರೆ ಅವರ ಚಿಂತನೆಗಳು ಅವರು ಬದುಕಿನಲ್ಲಿ ನಡೆಸಿದಂತಹ ಹೋರಾಟಗಳು ಅವರು ನಿಷ್ಕೃಷ್ಟರಿಗೆ ಕೆಳಜಾತಿಯವರಿಗೆ ಕೆಳವರ್ಗದವರಿಗೆ ಮಾಡಿದಂತಹ ಅನೇಕ ಸಹಕಾರಗಳು ಸಹಾಯಗಳು ಕಾನೂನುಗಳನ್ನು ತಿದ್ದುಪಡಿಗಳನ್ನು ಮಾಡಿಸಿದ್ದು ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ ಅಂತಹ ಸಿದ್ದಲಿಂಗಯ್ಯ ಅವರು ಈಗಾಗಲೇ ನಾವು ನೋಡಿದ್ದೀವಿ ಟಿವಿಗಳಲ್ಲಿ ನೋಡಿದ್ದೇವೆ ಪತ್ರಿಕೆಗಳಲ್ಲಿ ಓದಿದ್ದೇವೆ ಅವರ ಬಗ್ಗೆ ಆದರೆ ಇವತ್ತು ಬಹಳ ಮುಖ್ಯವಾಗಿ ಸಿದ್ದಲಿಂಗಯ್ಯನವ್ರನ್ನ ಒಂದಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅವರ ಕವಿತೆಯ ಮೂಲಕ ಸಿದ್ದಲಿಂಗಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ 1954ರಲ್ಲಿ ದಲಿತ ಕುಟುಂಬದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥವರು ಆ ನಂತರದಲ್ಲಿ ಬೆಂಗಳೂರಿಗೆ ಬಂದು ಅವರ ತಂದೆ ತಾಯಿಗಳು ಕೂಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ಸಿದ್ದಲಿಂಗಯ್ಯವರು ನಾನು ಬಾಳಸಾಹೇಬ್ ಲೋಕಾಪುರ ಅವರು ನನ್ನನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯ ಆಗಬೇಕು ಅಂತೇಳಿ ನನ್ನ ಹೆಸರನ್ನ ಸೂಚಿಸಿದಾಗ ಸಿದ್ದಲಿಂಗಯ್ಯ ಅವರು ಮೊದಲಿಗೆ ಅವರು ಯಾರು ಅಂತ ಕೇಳಿದ್ರಂತೆ ಆ ನಂತರದಲ್ಲಿ ಪರಿಚಯ ಆದ್ಮೇಲೆ ಓ ನೀವ ಅಂತೇಳಿ ಕೇಳಿದ್ರು ಆದ್ರೆ ನನಗೆ ಅಂತಹ ಪರಿಚಯ ಇರಲಿಲ್ಲ ಆದ್ರೆ ಆ ನಂತರದಲ್ಲಿ ಅವರ ಮಧ್ಯೆ ನನ್ನ ಮಧ್ಯೆ ಆತ್ಮೀಯತೆ ಒಡನಾಟ ಎಲ್ಲವೂ ಬೆಳೆದ ಮೇಲೆ ಅವರು ನನ್ನ ಅನೇಕ ಕಾರ್ಯಕ್ರಮಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಆಯೋಜಿಸುತ್ತಿದ್ದಂತಹ ಅನೇಕ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿದ್ರು ಅನೇಕ ನೆನಪುಗಳು ನನ್ನ ಜೊತೆಗಿದ್ದಾವೆ ಆ ನಂತರದಲ್ಲಿ ನನ್ನ ಎರಡನೇ ಕವನ ಸಂಕಲನ ಪುರಾವೆ ನೀಡಬೇಕಿಲ್ಲ ಕವನ ಸಂಕಲನಕ್ಕೆ ಅವರು ಮುನ್ನುಡಿಯನ್ನ ಬರ್ಕೊಟ್ರು ಅವ್ರ ಮನೆಗೆ ಕರ್ಕೊಂಡೋಗಿ ಅವರ ಅಗಾಧವಾದಂತಹ ದೊಡ್ಡ ಗ್ರಂಥ ಬಂಡವರವನ್ನ ತೋರಿಸಿದ್ರು ಅವರ ಪತ್ನಿಯವರು ಅಷ್ಟೇ ಪ್ರೀತಿಯಿಂದ ಕಾಫಿ ಮಾಡಿ ಕೊಡೋರು ಮಾತಾಡಿಸೋರು ಅಷ್ಟೆಲ್ಲ ಪ್ರೀತಿಯನ್ನ ಕೊಟ್ಟಂತಹ ಕವಿ ದಲಿತರ ಮುಖ ಧ್ವನಿಯಾಗಿಯೇ ಇದ್ದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ರು ಮತ್ತೆ ದಲಿತ ಸಂಘರ್ಷ ಸಮಿತಿಯನ್ನ ಕರ್ನಾಟಕದಲ್ಲಿ ಹುಟ್ಟು ಹಾಕಿದ ಮೊದಲಿಗರಲ್ಲಿ ಅವರು ಕೂಡ ಒಬ್ರು ಅನ್ನುವಂಥದ್ದು ಅತ್ಯಂತ ಮೃದು ಮಾತಿನ ಮೃದು ಸ್ವಭಾವದ ತಮ್ಮ ಆತ್ಮಕತೆ ಊರುಕೇರಿಯನ್ನ ಬರೆತಿದ್ದಂತಹ ಸಿದ್ದಲಿಂಗಯ್ಯ ಅವರು ನಮ್ಮ ಜೊತೆ ಅತ್ಯಂತ ಆತ್ಮೀಯ ಒಡನಾಟವನ್ನು ಹೊಂದಿದ್ದಂಥವ್ರು ಅವರು ಇವತ್ತಿಲ್ಲ ಅನ್ನುವಂಥದ್ದನ್ನ ನೆನೆಯೋದೇ ಬಹಳ ಕಷ್ಟ ಆಗ್ತಿದೆ ಇಂತಹ ಕಷ್ಟದ ಸಮಯದಲ್ಲಿ ಕೊರೋನಾ ಬಂದು ಅವರು ಆಸ್ಪತ್ರೆ ಸೇರಿದಾಗಲೇ ಆತಂಕ ಶುರುವಾಗಿತ್ತು ಯಾಕೆಂತಂದ್ರೆ ಅವರಿಗೆ ಬಹಳಷ್ಟು ಬೇರೆ ಬೇರೆ ಕಾಯಿಲೆಗಳು ಇದ್ದಿದ್ರಿಂದ ಅವರಿಗೆ ಏನೂ ಆಗದೇ ಇರಲಿ ಅಂತೇಳಿ ಪ್ರತಿನಿತ್ಯ ಪ್ರಾರ್ಥಿಸುವುದಷ್ಟೇ ನಮ್ಮ ಕೆಲಸ ಆಗಿತ್ತು ಅವ್ರು ಬರ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ನಂದಿತ್ತು ಆದರೆ ಅದೆಲ್ಲವನ್ನ ಸುಳ್ಳು ಮಾಡಿ ಅವರು ಹೋಗಿದ್ದು ನಿಜವಾಗ್ಲೂ ಒಂದು ದೊಡ್ಡ ಅನ್ಯಾಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ ಅವರ ಒಂದು ಕವನ ಅಂದ್ರೆ ಪ್ರಾರಂಭದಲ್ಲಿ ಬರೆದಂತಹ ಒಂದು ಕವನ ಆನಂತರದಲ್ಲಿ ಬರೆದಂತಹ ಮತ್ತೊಂದು ಕವನ ಇವೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ ಅಂತಹ ಕವನವನ್ನ ನಾನೀಗ ವಾಚನ ಮಾಡ್ಲಿಕ್ಕೆ ಅಂತೇಳಿ ಕೂತಿದ್ದೇನೆ ಅದರಲ್ಲಿ ಅವರ ಕವನ ನನ್ನ ಜನ ಅನ್ನುವಂತಹ ಕವನ ಏನಿದೆ ಅದು ಅತ್ಯಂತ ಪ್ರಾರಂಭದಲ್ಲಿ ಸಿದ್ದಲಿಂಗಯ್ಯವರು ಬರೆದಂತಹ ಕವನ ಅದು ನನ್ನ ಜನಗಳು ಅಂತೇಳಿ ಆ ಕವಿತೆಯನ್ನ ಮೊದಲಿಗೆ ನಾನು ವಾಚನ ಮಾಡ್ತಾ ಇದ್ದೇನೆ ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಒದಸಿಕೊಂಡು ಒರಗಿದೋರು ನನ್ನ ಜನಗಳು ಕಾಲ ಕೈ ಹಿಡಿಯೋರು ಕೈಯ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಒದಸಿಕೊಂಡು ಒರಗಿದೋರು ನನ್ನ ಜನಗಳು ಕಾಲು ಕೈ ಹಿಡಿಯೋರು ಕೈಯ ಮಡಗಿಸಿಕೊಳ್ಳೋರು ಭಕ್ತರಪ್ಪ ಭಕ್ತರು ನನ್ನ ಜನಗಳು ಒಲವನೊತ್ತು ಬಿತ್ತೋರು ಬೆಳೆಯ ಕೊಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು
ಬರಿಗೈಲೆ ಬಂದವರು ಉಸ್ಸೆಂದು ಕುಂತವರು ಹೊಟ್ಟೆ ಬಟ್ಟಿ ಕಟ್ಟಿದವರು ಹೊಟ್ಟೆ ಬಟ್ಟೆ ಕಟ್ಟಿದವರು ನನ್ನ ಜನಗಳು ಹೊಲವನ್ನುತ್ತು ಬಿತ್ತೋರು ಬೆಳೆಯ ಕುಯ್ದು ಬೆವರೋರು ಬಿಸಿಲಿನಲ್ಲಿ ಬೇಯೋರು ನನ್ನ ಜನಗಳು ಬರಿಗೈಲೆ ಬಂದವರು ಉಸ್ಸೆಂದು ಕೂತವರು ಹೊಟ್ಟೆ ಬಟ್ಟೆ ಕಟ್ಟಿದವರು ನನ್ನ ಜನಗಳು ಮಾಳಿಗೆಗಳ ಎತ್ತಿದವರು ಬಂಗಲೆಗಳ ಕಟ್ಟಿದವರು ತಳಾದಿಗೆ ಸಿಕ್ಕಿದವರು ನನ್ನ ಜನಗಳು ಮಾಳಿಗೆಗಳ ಎತ್ತಿದವರು ಬಂಗಲೆಗಳ ಕಟ್ಟಿದವರು ತಳಾದಿಗೆ ಸಿಕ್ಕಿದವರು ನನ್ನ ಜನಗಳು ಬೀದಿಯಲ್ಲಿ ಬಿದ್ದವರು ಸದ್ದಿಲ್ಲದೆ ಇದ್ದವರು ಒಳಗೊಳಗೆ ಅತ್ತವರು ನನ್ನ ಜನಗಳು ಬಡ್ಡಿಯನ್ನು ತೆತ್ತವರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಬಡ್ಡಿಯನ್ನು ತೆತ್ತವರು ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಪರಮಾತ್ಮನ ಹೆಸರ ಹೇಳಿ ಪರಮಾತ್ಮ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲೆದವರು ನನ್ನ ಜನಗಳು ಚಿನ್ನವನ್ನು ತೆಗೆದವರು ಚಿನ್ನವನ್ನು ತೆಗೆದವರು ಅನ್ನವನ್ನು ಕಾಣದವರು ಬಟ್ಟೆಯನ್ನು ನೇಯೋರು ಬರಿಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು ಚಿನ್ನವನ್ನ ತೆಗೆದವರು ಅನ್ನವನ್ನ ಕಾಣದವರು ಬಟ್ಟೆಯನ್ನ ನೇಯೋರು ಬರಿಮೈಲೆ ಹೋಗೋರು ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಗಾಳಿಯಲ್ಲಿ ಬಾಳುತ್ತಾರೆ ನನ್ನ ಜನಗಳು ಇಂತಹ ಜನಾಂಗದ ದನಿಯಾಗಿ ಮೊಟ್ಟ ಮೊದಲಿನ ಅವರ ಕವನದ ಮೂಲಕ ದಲಿತ ಕವಿ ಅಂತಾನೆ ಇಡೀ ಜಗತ್ತಿಗೆ ಪರಿಚಯ ಆದಂಥವರು ಅಂತಹ ಮಾನವೀಯತೆಯ ಮೌಲ್ಯವುಳ್ಳಂತಹ ಮೃದು ಹೃದಯಿ ಸಿಕ್ಕಲ್ಲೆಲ್ಲ ನಗಿಸುತ್ತಿದ್ದಂತಹ ನಾಡೋಜ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಇಂದು ನೆನಪು ಮಾತ್ರ ಅಂತ ನೆನೆಸ್ಕೊಳ್ಳೋದೇ ಕಷ್ಟ ಆಗ್ತಿದೆ ಅವರ ಮತ್ತೊಂದು ಕವನ ಇತ್ತೀಚೆಗೆ ಬರೆದಂಥದ್ದು ಆ ಕವನ ವಾಚನವನ್ನು ನಾನು ಮಾಡ್ತಾ ಇದ್ದೇನೆ ಅದು ಎಷ್ಟು ಮಟ್ಟಿಗೆ ಇವತ್ತು ಅವರು ನಮ್ಮನ್ನಗಲಿ ಭಾರತ ಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದು ಎಷ್ಟು ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಮುಂಚೆನೇ ಗೊತ್ತಿದ್ದೇ ಬರ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಈ ಕವನ ಇದೆ ಅದು ನಮ್ಮೆಲ್ಲರದ್ದು ಕೂಡ ಒಂದು ಮರ ಈಗಾಗಲೇ ಅನೇಕ ಎಲೆಗಳನ್ನ ಚಿಗುರಿಸಿರುವಂಥದ್ದು ಚಿಗುರೆಲೆಗಳು ಗಟ್ಟಿಯಾಗಿ ನಿಂತಿದ್ದಾವೆ ಹಣ್ಣೆಲೆಗಳು ಈಗಾಗಲೇ ಉದುರಲಿಕ್ಕೆ ಕಾಯ್ತಾ ಇದ್ದಾವೆ ಕೆಲವು ಕಳಚಿ ಬೀಳ್ತಾ ಇದ್ದಾವೆ ಮತ್ತಷ್ಟು ಕಳಚಿ ಬೀಳಲಿಕ್ಕೆ ಕಾಯ್ತಾ ಇದ್ದಾವೆ ಇದನ್ನ ಎಚ್ ಎಲ್ ಪುಷ್ಪ ಅವರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ರು ನಿಜವಾಗ್ಲೂ ಅದು ಎಷ್ಟು ಸತ್ಯ ಅನ್ನಿಸ್ತು ನಂಗೆ ಇವತ್ತು ಅವರು ನಾಳೆ ನಾವು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸಾಲಾಗಿ ನಿಂತಿದ್ದೇವೆ ಯಾರು ಮರಕ್ಕೆ ಕೊಂಬೆಗೆ ಗಟ್ಟಿಯಾಗಿ ಕಚ್ಕೊಂಡಿದೀವೋ ಅಳ್ಳಾಡ್ತಿದೀವೋ ಗಾಳಿಗೆ ಬಿರುಗಾಳಿಗೆ ನಾವು ಉದುರಲಿಕ್ಕೆ ತಯಾರಿದೀವೋ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಒಂದು ಆಪ್ತತೆಯನ್ನ ಕೊಡುವಂತಹ ನಿಜವನ್ನ ಹೇಳುವಂತಹ ಸತ್ಯದ ಕವಿತೆ ಇದು ನಾನು ಸತ್ತರೆ ನೀವು ಅಳುವಿರಿ ನಾನು ಸತ್ತರೆ ನೀವು ಅಳುವಿರಿ ನಿಮ್ಮ ಕೂಗು ನನಗೆ ಕೇಳಿಸದು ನನ್ನ ನೋವಿಗೆ ಈಗಲೇ ಮರುಗಲಾಗದೆ ನಾನು ಸತ್ತರೆ ನೀವು ಅಳುವಿರಿ ನಿಮ್ಮ ಕೂಗು ನನಗೆ ಕೇಳಿಸದು ನನ್ನ ನೋವಿಗೆ ಈಗಲೇ ಮರುಗಲಾಗದೆ ನೀವು ಹೂಮಾಲೆ ಒದಿಸುವಿರಿ ನೋಡಲಾದೀತೇನು ನನಗೆ ನೀವು ಹೂಮಾಲೆ ಒದಿಸುವಿರಿ ನೋಡಲಾದೀತೇನು ನನಗೆ ಚಂದನೆಯ ಹೂವೊಂದು ಈಗಲೇ ನೀಡಲಾಗದೆ ನೀವು ಹೂಮಾಲೆ ಒದಿಸುವಿರಿ ನೋಡಲಾದೀತೇನು ನನಗೆ ಚಂದನೆಯದ ಹೂವೊಂದ ಈಗಲೇ ನೀಡಲಾಗದೆ ನನ್ನ ಗುಣಗಾನ ಮಾಡುವಿರಿ ನನ್ನ ಗುಣಗಾನ ಮಾಡುವಿರಿ ನನ್ನ ತಪ್ಪುಗಳನ್ನು ಮನ್ನಿಸುವಿರಿ ನನ್ನ ತಪ್ಪುಗಳನ್ನು ಮನ್ನಿಸುವಿರಿ ನನಗರಿವಾಗುವುದೇ ಇಲ್ಲ ಜೀವ ಇರುತ್ತ ಕ್ಷಮಿಸಲಾಗದೆ ನನ್ನ ಅನುಪಸ್ಥಿತಿಗೆ ಕೊರಗುವಿರಿ ನನ್ನ ಅನುಪಸ್ಥಿತಿಗೆ ಕೊರಗುವಿರಿ ನನಗೆ ತಿಳಿಯುವುದೇ ಇಲ್ಲ ಈಗಲೇ ಭೇಟಿ ಮಾಡಲೇನು ಈಗಲೇ ಭೇಟಿ ಮಾಡಲೇನು ನನ್ನ ನಿರ್ಗಮನದ ಸುದ್ದಿ ತಿಳಿಯುತ್ತಲೇ ನನ್ನ ನಿರ್ಗಮನದ ಸುದ್ದಿ ತಿಳಿಯುತ್ತಲೇ ಮನೆಯತ್ತ ಧಾವಿಸುವಿರಿ ಶಬ್ದಾಂಜಲಿ ಏಳ ಬದಲು ಇವಾಗಲೇ ಸುಖ ದುಃಖ ಹಂಚಿಕೊಳ್ಳಲಾಗದೇನು ಶಬ್ದಾಂಜಲಿ ಏಳುವ ಮೊದಲು
ಈಗಲೇ ಸುಖ ದುಃಖ ಹಂಚಿಕೊಳ್ಳಲಾಗದೇನು? ಮಿಂಚಿ ಹೋಗುವ ಮುನ್ನ ಹಂಚಿ ಬಾಳು ಬದುಕು ಸಹ್ಯವಲ್ಲವೇನು? ಇದು ಅವರ ಇತ್ತೀಚಿನ ಕವಿತೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ, ನಮ್ಮೆಲ್ಲರ ಬದುಕು ಇದೆ, ಅವ್ರು ಹೋದ್ಮೇಲೆ ಏನೆಲ್ಲ ಬರೀತೀವಿ, ಆದರೆ ಇದ್ದಾಗಲೂ ಕೂಡ ಅದೆಲ್ಲವನ್ನು ಹೇಳುವಂತಹ ಬಾಯಿ ತುಂಬ ಹೇಳುವಂತಹದ್ದನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಈ ಕವಿತೆಯಲ್ಲಿ ಕಟ್ಟಿರ್ತಾರೆ. ಅವರೆಲ್ಲ ಅವರ ಚಿಂತನೆಗಳಿದ್ದಾವೆ, ಅವರ ಕವಿತೆಗಳಿದ್ದಾವೆ. ಅವರ ಮಾಸ್ ಮತ್ತು ಲೋಹಿಯ ಅಂಬೇಡ್ಕರನ್ನು ಓದ್ಕೊಂಡಂತಹ ವಿಸ್ತಾರವಾದ ವಿಷಯಗಳು ಬರೆದಿಟ್ಟಿದ್ದಾರೆ. ಅವೆಲ್ಲವನ್ನು ಓದುವಂತಹ, ಅವೆಲ್ಲವನ್ನು ಮನನ ಮಾಡಿಕೊಳ್ಳುವಂತಹ, ಅವೆಲ್ಲವನ್ನು ಚಿಂತನೆಗೆ ಹಚ್ಚಿಕೊಳ್ಳುವಂತಹ ದೊಡ್ಡ ಸಂಕಲ್ಪ ನಾವು ಮಾಡಬೇಕಾಗಿದೆ. ಇವತ್ತು ದೂರದರ್ಶನದಲ್ಲಿ ಏಪ್ರಿಲ್ 9 ನಾನು ಅವರನ್ನ ಆರತಿ ಸಂದರ್ಶನ ಮಾಡಲಿಕ್ಕೆ ಕರೆದಾಗ, ನಾನು ಅವರ ಸಂದರ್ಶನವನ್ನ ಮಾಡಲಿಕ್ಕೆ ಅಂತೇಳಿ ಹೋದಾಗ ಎಷ್ಟು ಅದ್ಭುತವಾಗಿ ನಗ್ನಗ್ತ ಮಾತಾಡಿದ್ರು. ಅದೇ ಅವರ ನೆನಪಿನ ಕೊನೆ ಗಳಿಗೆ ಆಯಿತು. ಆ ಗಳಿಗೆ ಕೊನೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಕಾರಲ್ಲಿ ನನ್ನನ್ನು ಕರ್ಕೊಂಡು ಮತ್ತೆ ವ್ಯಾಲ್ಯೂಯೇಷನ್ ಸೆಂಟರ್ಗೆ, ಸೆಂಟ್ರಲ್ ಕಾಲೇಜ್ ಹತ್ರ ಬರಬೇಕಾದ್ರೂ ಕೂಡ ಅದೆಷ್ಟು ಮಾತು, ಅದೆಷ್ಟು ನಗು. ಅವ್ರು ಇದ್ದ ಕಡೆ ನಗು ಇರ್ತಿತ್ತು. ಅವರು ಪ್ರತಿಯೊಂದನ್ನು ಕೂಡ ಹೊಸದಾಗಿ ಹೇಳುವ ಮಗುವಿನ ಮುಗ್ಧತೆ ಇರ್ತಿತ್ತು. ಅದೆಲ್ಲ ಈಗ ನೆನಪು ಮಾತ್ರ ಅಂತ ನೆನೆಸ್ಕೊಳ್ಳಿಕ್ಕೆ ತುಂಬ ದುಃಖ ಆಗುತ್ತೆ. ನಿಜಕ್ಕೂ ಸಿದ್ದಲಿಂಗಯ್ಯ ಮಹಾನ್ ವ್ಯಕ್ತಿ. ಅವರ ಮೊದಲಿನ ಬಿರುಸು ಅವರ ಕವಿತೆಗಳಲ್ಲಿ ಇಲ್ದಿದ್ರು, ಆ ನಂತರದಲ್ಲಿ ಮಾತಲ್ಲಿ ಇಲ್ದಿದ್ರು, ಅವರಲ್ಲಿ ಒಂದು ಅಂತಃಶಕ್ತಿ ಇತ್ತು. ಬಡವರಿಗೆ, ನಿರ್ಗತಿಕರಿಗೆ, ಸಮಾಜದಲ್ಲಿ ಕೆಳವರ್ಗದವರಿಗೆ ಆಗ್ತಾ ಇರುವಂತಹ, ಪ್ರತಿನಿತ್ಯ ಇವತ್ತಿಗೂ ನಡೀತಿರುವಂತಹ ಅನ್ಯಾಯಗಳ ಬಗ್ಗೆ ದನಿ ಎತ್ತದೆ ಇರ್ತಾ ಇರಲಿಲ್ಲ. ಅದನ್ನ ಹೊರಗಡೆ ಹೇಳದೇ ಇದ್ರು ಅವರು ಯಾವ ಲೆವೆಲ್ನಲ್ಲಿ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಂಥವ್ರು. ಹೋಗಿ ಬನ್ನಿ ಸರ್, ನಿಮ್ಮ ನೆನಪು ಸದಾ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇರುತ್ತೆ. ನಮಸ್ಕಾರ.